ಯಾವುದೇ ರಾಜ ಕೆಟ್ಟವನಾಗಿದ್ದಾನೆ ಅಂದರೆ ಆ ರಾಜ್ಯದ ಪ್ರಜೆ ಅವರಿಗಿಂತ ನೂರರಷ್ಟು ಕೆಟ್ಟವನಾಗಿದ್ದಾನೆ ಅಂತ ಯಾವುದೇ ಪ್ರಜೆ ಒಳ್ಳೆಯವನಾಗಿದ್ದಾನೆ ಅಂದರೆ ಅವರ ರಾಜ ಅವನಿಗಿಂತ ನೂರರಷ್ಟು ಒಳ್ಳೆಯವನಾಗಿದ್ದಾನೆ ಅಂತ ದಿಸ್ ದ ರೂಲ್ ಆಫ್ ನೇಚರ್ ಹೀಗೆ ರಾಜ ಅಂದರೆ ಅದು ಸುಖ ಅಲ್ಲ ಅಂತ ತಿಳ್ಕೋಬೇಕು ಇವರೆಲ್ಲ ಏನು ಮಾಡ್ತಾ ಇದಾರೆ ನಮ್ಮ ರಾಜಕಾರಣಿಗಳು ಅದೊಂದು ಸುಖ ಅಂತ ತಿಳ್ಕೊಂಡು ಎಂಟ್ರಾಗ್ತಾಯಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಎಕ್ಸಿಟೇ ಇಲ್ಲದ ಪ್ರಪಂಚ ಇದು ನನಗೆ ಅನಾರೋಗ್ಯನೇ ಬರಲ್ಲ ದುಡ್ಡು ಚೆನ್ನಾಗಿ ಮಾಡಿಬಿಟ್ರೆ ಸಾವು ಕೂಡ ಇಲ್ಲ ನನಗೆ ಅಂತ ತಿಂಕ್ ಮಾಡಿಬಿಡ್ತಾರೆ ಅದರ ಪರಿಣಾಮದಿಂದ ಜಗತ್ತಿನ ದುಡ್ಡು ತನ್ನ ಶ್ರಮವಿಲ್ಲದೆ ಪಡೀತಾ ಹೋಗ್ತಾರೆ ಅದರ ಪರಿಣಾಮ ಯಾವತ್ತೂ ಎಕ್ಸಿಟ್ ಆಗದೇ ಇರುವಂಥ ಜೈಲುಗಳಲ್ಲಿ ಹೋಗ್ಬಿಟ್ಟು ಎಂಟ್ರಿ ಆಗ್ತಾರೆ ಇದನ್ನ ನಾವು ನಮ್ಮಲ್ಲಿ ಬರಬಾರದು ಅಂದರೆ ನಾವು ಪ್ರತಿ ದಿವಸ ತಗೊಳ್ಳುವ ಆಹಾರಕ್ಕೆ ಹೇಳ್ಬೇಕಂತೆ ನಾನು ನಿನ್ನ ಇವತ್ತು ತಿಂತಾ ಇದ್ದೀನಲ್ಲ ಆ ಯೋಗ್ಯತೆ ನನ್ನಲ್ಲಿದೆ ನಾನು ಅಷ್ಟು ಕೆಲಸ ಇವತ್ತು ಮಾಡಿದ್ದೀನಿ ಅಂತ ಹೇಳ್ಬೇಕಂತೆ ಆಹಾರಕ್ಕೆ ಅದನ್ನು ತಿಳ್ಕೊಂಡು ನಾವು ಪ್ರತಿನಿತ್ಯ ಇದ್ದೀವಿ ಅಂದ್ರೆ ನಮಗೆ ನಮ್ಮಷ್ಟು ರಾಜರು ಇನ್ಯಾರೂ ಇಲ್ಲ ಮೊದಲು ನಾವು ನಮ್ಮ ಆತ್ಮಕ್ಕೆ ರಾಜರಾಗಬೇಕು ಆತ್ಮಸಂತೃಪ್ತಿಗೆ ನಾವು ರಾಜರಾಗಬೇಕು ಆವಾಗ ನಾವು ಹತ್ತು ಜನ ನಮ್ಮನ್ನು ರಾಜತನವನ್ನು ನಮ್ಮಲ್ಲಿ ಕಾಣಬಹುದು ಇದನ್ನು ಪ್ರತಿಯೊಬ್ಬ ರಾಜಕಾರಣಿಯೇ ಅದೊಂದು ಹೂವಿನ ಆಕೃತಿಯಲ್ಲಿರುವ ಮುಳ್ಳಿನ ನಡಿಗೆ ಅದು ಆ ಹೂವಿನೇ ನೋಡಿಕೊಂಡು ಅದರ ಮೇಲೆ ಹೋಗ್ತಾರಲ್ಲ ಆದರೆ ಇದನ್ನು ತಿಳಿದು ನಡೆದ್ರೆ ಆ ಮುಳ್ಳು ಕೂಡ ಹೂವಿನ ತರ ಫೀಲ್ ಆಗುತ್ತೆ ಅದಕ್ಕೆ ಆ ನನ್ನದಲ್ಲ ಅಂತ ತಿಳ್ಕೊಂಡು ನಡೆದವರೆಲ್ಲ ರಾಜರಾದರು ಇದನ್ನ ನಾವು ಕಲಿತಾ ಇರಬೇಕು ಎಲ್ಲರೂ ಊಟ ಮಾಡಿದ ನಂತರ ತಾನು ಊಟ ಮಾಡುವವನು ರಾಜ ಎಲ್ಲರೂ ಮಲಗಿದ ನಂತರ ತಾನು ಮಲಗುವವನು ರಾಜ ಎಲ್ಲರೂ ಏಳುವುದಕ್ಕೆ ಮುನ್ನ ತಾನು ಏಳುವವನು ರಾಜ ಅಂತ ಹೇಳುತ್ತೆ ಧರ್ಮಶಾಸ್ತ್ರ ಮತ್ತೆ ಯಾಕೆ ನಾವು ನಡೀತಾ ಇರೋ ಪ್ರತಿಯೊಂದು ದಾರಿಯಲ್ಲೂ ಅಡಚಣೆಗಳು ಬಂದಾಗ ಅದು ದೇವ ಅಂತ ನಾವು ತಿಳ್ಕೊಬೇಕು ಭಗವಂತ ಮಾತಾಡೋದಿಲ್ಲ ರೀ ಅದಕ್ಕೆ ನಾವು ದೇವಮಾನವ್ರ ಹಿಂದೆ ಹೋಗ್ತೀವಿ ಅಂತ ಪ್ರತಿಯೊಬ್ಬರೂ ವಾದ ಆಗಿದೆ ಮೂರು ಕೋಟಿ ದೇವತೆಗಳಿದ್ರೂ ನಾವೆಲ್ಲ ಸ್ವಾಮೀಜಿಗಳ ಹಿಂದೆ ಮಠಾಧಿಪತಿಗಳ ಹಿಂದೆ ಹೋಗ್ತೀವಿ ದುಃಖ ಪಡ್ತೀವಿ ಅವರಿಂದ ಆದ ನೋವನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳಕ್ಕೆ ಆಗದಷ್ಟು ದುಃಖ ಅನುಭವಿಸ್ತೀವಿ ಯಾಕೆ ಅಂದರೆ ಅವರು ಹೇಳೋದು ಒಂದೇ ಉತ್ತರ ಇವರು ಮಾತಾಡ್ತಾರೆ ದೇವರು ಮಾತಾಡೋದಿಲ್ಲ ಅಂತ ಮಾತಾಡದ ಸ್ಥಿತಿನೇ ದೇವರು ರೀ ಆಡುವ ಸ್ಥಿತಿ ಅಜ್ಞಾನದ ಸ್ಥಿತಿ ಅದು ಮಾತ ಆಡುವ ಸ್ಥಿತಿಯಿಂದ ಮಾತಾಡದ ಸ್ಥಿತಿಗೆ ಪ್ರಯಾಣ ಮಾಡುವುದೇ ದೇವರು ಆ ದೇವರ ದಾರಿ ಅದು ಆ ಮಾತಾಡದವನ ಮಾತನ್ನು ಅರ್ಥ ಮಾಡಿಕೊಳ್ಳುವುದೇ ಜ್ಞಾನದ ದಾರಿ ಆತ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಮಾತಾಡ್ತಾ ಇರ್ತದ್ದು ಆ ದೇವರು ಪ್ರಕೃತಿಕವಾಗಿ ಮಾತಾಡುತ್ತೆ ಆ ಪ್ರಕೃತಿಯ ಭಾಷೆಯನ್ನು ನಾವು ತಿಳಿಯೋದು ಕಲಿಬೇಕು ಅದನ್ನು ಕಲ್ತುಬಿಟ್ರೆ ತುಂಬ ಸುಖಮಯ ಜೀವನ ತಪಕ್ಕೆ ಜಪ ಆಧಾರ ಆಗುತ್ತೆ ಸತತವಾಗಿ ಒಂದೇ ವಿಚಾರವನ್ನು ಮನನ ಮಾಡುವುದನ್ನು ಜಪ ಅಂತಾರೆ ಜಪಕ್ಕೆ ದೇವರ ಹೆಸರೇ ಹೇಳಬೇಕು ಅಂತಿಲ್ಲ ಯಾರ ಹೆಸರು ಹೇಳಿದರೂ ಜಪವಾಗುತ್ತೆ ಕೋಣ 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 ಅಂತ ಹೇಳಿ ಕೋಣನನ್ನ ಧರತಿಗೆ ಕರೆಸಿದವನು ಕನಕದಾಸ ಅದು ಜಪದ ಮಹಿಮೆ ಅದು ಕನಕನ ಗುರುಗಳು ವ್ಯಾಸರಾಯರು ಮೊದಲ ಬಾರಿಗೆ ಕಂದಕೂರು ಕೆರೆ ಹತ್ರ ಕೆರೆ ಕಟ್ತಾ ಇರ್ತಾರೆ ಸಮಾಜ ಸೇವೆಗೋಸ್ಕರ ಆವಾಗ ಕನಕದಾಸರು ಬಂದು ನಾನು ಶಿಷ್ಯನಾಗಬೇಕು ಅಂತ ಅವರು ಗೊಂದಲದಲ್ಲಿದ್ದಾಗ ಎಲ್ಲ ಕೆಲಸದ ಕಾರ್ಮಿಕರನ್ನು ಮಾತಾಡ್ತಾ ಇದ್ದಾಗ ಬಂದು ಕೇಳ್ತಾನೆ ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಅಂತ ಅವರು ಆ ಗೊಂದಲದಲ್ಲಿದ್ದಾಗ ಈ ಹುಡುಗ ಅರ್ಥ ಮಾಡ್ಕೊಳ್ಳದೆ ಕೇಳ್ತಾ ಇದ್ದಾನೆ ಅಂತ ಯಾರೋ ಗೊತ್ತಿಲ್ಲದೆ ಅವನು ಕೇಳ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಹೋಗೋ ಕೋಣ ನಿನಗೇನೋ ಬರುತ್ತೆ ನಿನಗೆ ಯಾವ ಟೈಮಲ್ಲಿ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ವಲ್ಲೋ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅದು ಗುರುವಾಕ್ಯನೇ ನನಗೆ ಜಪ ಅಂತ ತಿಳ್ಕೊಂಡು ಅವನು ಹೋಗಿಟ್ಟು ಕೋಣ 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 ಅಂತ ಜಪ ಮಾಡ್ತಾನೆ ಅದರ ಫಲಾನೋ ಏನೋ ಒಂದು ಕಾಡೆಮ್ಮೆ ಬಂದು ಅವನ ಎದುರುಗಡೆ ನಿಂತ್ಕೊಳ್ಳುತ್ತೆ ಅಲ್ಲಿರೋ ಎಲ್ಲ ಕೆಲಸ ಕಾರ್ಮಿಕರೆಲ್ಲ ಓಡೋಗ್ಬಿಡ್ತಾರೆ ಆ ಭಯಕ್ಕೆ ಅವನು ಜಪ ಮಾಡ್ತಾನೆ ಇರ್ತಾನೆ ಅಲ್ಲಿ ಅಲ್ಲಿ ಬಲಿಷ್ಠವಾದ ಒಂದು ಕೋಣ ನಿಂತಿರುತ್ತೆ ಆವಾಗ ವ್ಯಾಸರಾಯರನ್ನ ಕರ್ಕೊಂಡ್ಬರ್ತಾರೆ ಇಲ್ಲೇನೋ ಒಂದು ವಿಚಿತ್ರ ನಡೀತಾ ಇದೆ ಅಂತ ಆವಾಗ ವ್ಯಾಸರಾಯರು ಬಂದು ಇದು ಇದು ಅದ್ಭುತ ಆಗೋಯ್ತಲ್ಲ ನಾನು ಇವನಿಗೆ ಕೋಣ ಅಂದಿದ್ದೇ ತಪ್ಪಾಗೋಯ್ತಲ್ಲ ಇವನು ಕೋಣನೇ ಕರೆಸ್ಬಿಟ್ಟಿದ್ದಾನೆ ಅಂತ ಕನಕ ಕನಕ ಎದ್ದೇಳು ಕೋಣ ಬಂದಿದೆ ನಿನ್ನ ಮಾತು ಮಾತ್ರ ಕೇಳತ್ತದ್ದು ಇನ್ಯಾರು ಮಾತು ಕೇಳಲ್ಲ ಅಂತ ಹೇಳಿದಾಗ ಏನು ಮಾಡಲಿ ಗುರುಗಳೇ ಅಂತಾನೆ ಕನಕ ಅವಾಗ ಹೇಳ್ತಾನೆ ಹೇಳಪ್ಪ ಈ ಕಂದುಕೂರು ಕೆರೆ ಕಟ್ಟುವಾಗ ಇದರ ತೂಮು ಇಡುವಂತಹ ನೀರು ಆಚೆ ಹೋಗುವಂತ ರಂಧ್ರ ಮಾಡುವ ಜಾಗದಲ್ಲಿ ದೊಡ್ಡ ಬಂಡೆ ಇದೆ ನಿನಗೆ ಗೊತ್ತಿಲ್ಲದೆ ಅದೇ ಬಂಡೆ ಮೇಲೆ ಕೂತಿದೀಯಾ ಈ ಬಂಡೆನ ಕೊರೆಯೋಕೆ ಆಗ್ತಿಲ್ಲ ನಮಗೆ ಇದನ್ನು ತಳ್ಳೋಕೆ ಇದನ್ನು ಮುರಿಯೋಕೆ ಆಗ್ತಿಲ್ಲ ಆ ಕೋಣಕ್ಕೆ ಕೇಳು ಇದನ್ನು ಒಂದು ತೂತು ಮಾಡಿಕೊಡು ಅಂತ ಅವಾಗ ಅವನು ಅದನ್ನು ಕೇಳಿದಾಗ ಅದು ಆ ಕೋಣ ಒಂದು ತೂತು ಮಾಡ್ಕೊಂಡೋಗುತ್ತೆ ಇವತ್ತಿಗೂ ಕಂದಕೂರ್ ಕೆರೆಯಲ್ಲಿ ಆ ಕೋಣನ ಕೊಂಬಿನ ಸಮೇತ ಆ ತೂತಿರುವುದನ್ನು ನೀವು ನೋಡ್ಬೋದು ಇದು ಭಕ್ತಿಯ ಸಂಕೇತ ಹಾಗೆ ನಾವು ಜೀವನದಲ್ಲಿ ಏನೇ ಬಯಸಲಿ ಅದು ಸಿಗತ್ತೆ ನೀವು ಹಣ ಬಯಸಿ ಹಣ 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 ಹಣವಂತರಾಗಿರೋರೆಲ್ಲ ಹಾಗೆ ಗುಣ 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 ಅಂಥೇಳಿ ಗುಣವಂತರಾಗಿರೋದಲ್ಲೇ ಹಾಗೆ ಹೀಗೆ ಬಯಸಿದ್ದೆಲ್ಲ ಸಿಗುತ್ತೆ ಅಂದರೆ ಭಗವಂತ ನಮ್ಮ ತಂದೆ ಅಲ್ವೇ ನಾವು ನಮ್ಮ ತಂದೆಯನ್ನು ಏನು ಕೇಳಿದ್ರೆ ಅವನು ಕಷ್ಟಪಟ್ಟು ತಂದು ಕೊಡ್ತಿದ್ದ ಹಾಗೆ ಭಗವಂತನ ಮಕ್ಕಳು ನಾವೆಲ್ಲ ನಾವು ಬಯಸಿದ್ದೆಲ್ಲ ಕೊಡ್ತಾನೆ ಅನ್ನುವ ಒಂದು ಕಾನ್ಫಿಡೆನ್ಸು ಈ ವಿಚಾರದಿಂದ ಗೊತ್ತಾಯ್ತಲ್ವೇ ಆದರೆ ನಾವು ಏನು ಬಯಸ್ಬೇಕು ಏನು ಬಯಸ್ಬಾರ್ದು ಅನ್ನೋದೇ ನಮಗೆ ಗೊತ್ತಿಲ್ಲ ಅದರ ಪರಿಣಾಮದಿಂದ ತುಂಬ ವಿಚಿತ್ರವಾದ ನೋವುಗಳಿಗೆ ಬಲಿಯಾಗ್ತಾ ಇದ್ದೀವಿ ಹಣ 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 ಅಂತ ಕೇಳಿದಾಗ ಹಣ ಸಿಕ್ಕ ನಮಗೆ ಆ ಹಣದ ಉಪಯೋಗ ಮಾಡದ ಹಾಗಾಗ್ತಾ ಇದೆ ಒಂದು ಉಪ್ಪಿನಿಂದ ಬರುವ ಉಪ್ಪಿನ ಕಾಯಿಲೆ ಸಕ್ಕರೆಯಿಂದ ಬರುವ ಸಕ್ಕರೆ ಕಾಯಿಲೆ ಯಾಕೆ ಎರಡೇ ಕಾಯಿಲೆ ಪ್ರತಿಯೊಂದು ಕಾಯಿಲೆಗೂ ದ್ವಾರ ಆಗೋಗ್ತಾ ಇದೆ ಹೇಗಾಗೋಗ್ತಾ ಇದೆ ಅಂದರೆ ಗಮನಿಸಿರ್ಬೋದು ಪ್ರತಿಯೊಂದು ಪ್ರಾಣಿಗೂ ತಲೆಯಲ್ಲಿ ಒಂದು ಸುಳಿ ಇರುತ್ತೆ ಮೂಲಾಧಾರದಲ್ಲೊಂದು ಸುಳಿ ಇರುತ್ತೆ ಯಾಕೆ ಹಿಂಗಾಯಿತು ಅಂದರೆ ನಮ್ಮನ್ನೆಲ್ಲ ಹೊತ್ತಿರೋ ಈ ಭೂತಾಯಿಗೂ ಎರಡು ಧ್ರುವಗಳಿದೆ ಒಂದು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವ ಆ ನೋಡಿ ಆ ಉತ್ತರ ಧ್ರುವದ ಕಡೆ ಭೂಮಿ ಜಾಸ್ತಿ ಇದೆ ದಕ್ಷಿಣ ಧ್ರುವದ ಕಡೆ ನೀರು ಜಾಸ್ತಿ ಇದೆ ಆ ನೀರಲ್ಲಿ ಉಪ್ಪು ಜಾಸ್ತಿ ಇದೆ ಉತ್ತರ ಧ್ರುವ ಆ ಭೂಮಿ ಜಾಸ್ತಿ ಇದೆ ಅಲ್ಲಿ ಬೆಲ್ಲ ಜಾಸ್ತಿ ಇದೆ ಆ ಭೂಮಿಯ ಬೆಲ್ಲದ ಲಕ್ಷಣ ಅದಕ್ಕೆ ನಾವು ಮಣ್ಣನ್ನು ಬಾಯಲಿಟ್ಕೊಂಡಾಗ ಸಿಹಿಯಾಗಿರುತ್ತೆ ಆ ಉಪ್ಪು ನೀರನ್ನು ಬಾಯಲಿಟ್ಕೊಂಡ್ರೆ ಉಪ್ಪು ಬರುತ್ತೆ ಇವೆರಡರಿಂದನೇ ಪ್ರತಿಯೊಂದು ಆಗಿದೆ ಬೇಕು 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 ಅಂತ ಉತ್ತರ ಧ್ರುವ ದಕ್ಷಿಣ ಧ್ರುವದಿಂದ ಎಲ್ಲ ಬೆಲ್ಲವನ್ನು ಬೆಲ್ಲ ಅಂದರೆ ಮಣ್ಣು ಎಳೆದು ಬಿಟ್ಟಿದೆ ಮೇಲಕ್ಕೆ ಭೂಮಿ ಕೆಳಗಡೆ ಬೇಡ ಬೇಡ ಅಂತ ಉಪ್ಪಾಗ್ಬಿಟ್ಟಿದೆ ಬೇಡ ಅನ್ನುವಾಗ ನಮ್ಮಲ್ಲಿ ದ್ವೇಷ ಉತ್ಪತ್ತಿಯಾಗುತ್ತೆ ಬೇಕು ಅನ್ನುವಾಗ ನಮ್ಮಲ್ಲಿ ಆಸೆ ಉತ್ಪತ್ತಿಯಾಗುತ್ತೆ ಆಸೆಯನ್ನು ರಾಗ ಅಂತ ಕರೆದ್ರು ಬೇಡ ಅನ್ನೋದನ್ನು ದ್ವೇಷ ಅಂತ ಕರೆದ್ರು ರಾಗದ್ವೇಷ ವಿಮುಕ್ತ ಇಸ್ತು ಅದೇ ಭಗವದ್ಗೀತೆ ಭಗವದ್ಗೀತೆ ತುಂಬ ರೀ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಪುಸ್ತಕನೇ ನಮಗೆ ಒಬ್ರಿಂದ ತಿಳಿಬೇಕು ಅಂತ ಆಸೆ ಪಡ್ತೀವಲ್ಲ ಆವಾಗ ಅವರು ತಿಳಿದಷ್ಟೇ ನಮಗೆ ಸಿಗುತ್ತೆ ಅವರ ಉತ್ತರ ನಮ್ಮ ಪ್ರಶ್ನೆಗಳನ್ನು ಕೊಂದು ಬಿಡುತ್ತೆ ಆದರೆ ಪುಸ್ತಕ ನಮ್ಮ ಪ್ರಶ್ನೆಗಳನ್ನು ಕೊಲ್ಲುವುದಿಲ್ಲ ಬೆಳೆಸುತ್ತೆ ಅದಕ್ಕೆ ವೇದವ್ಯಾಸರು ಆರಂಭಿಸಿದ್ದು ಅಕ್ಷರವನ್ನು ವೇದವ್ಯಾಸರಿಗಿಂತ ಮುನ್ನ ಅಕ್ಷರವಿರಲಿಲ್ಲ ಶ್ರವಣ ಮನನ ನಿಧಿಧ್ಯಾಸನ ಅಂತ ಎಂಟು ಲಕ್ಷ ಅರವತ್ತ್ನಾಲ್ಕು ವರ್ಷ ಸಾವಿರ ಇಂದ ರಾಮಾಯಣ ಶ್ರವಣ ಕೇಳಿ ಮನನ ಬೈಹಾರ್ಟ್ ಮಾಡಿ ನಿಧಿಧ್ಯಾಸನ ಮನನ ಮಾಡಿಕೊಂಡು ಅದನ್ನು ಇನ್ನೊಬ್ಬರಿಗೆ ಆ ಪ್ರಸಾರ ಮಾಡ್ತಾ ಹೋಗಿದ್ದೆ ಈ ಮೂರು ವಿಧಾನದಲ್ಲಿ ಈ ವಿಧಾನದಲ್ಲಿ ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲಿ ಕೆಟ್ಟದೊಂದು ಉತ್ಪತ್ತಿಯಾಗುತ್ತೆ ಹಿರಣ್ಯ ಕಶುಪುವಿಗೆ ಪ್ರಹ್ಲಾದ ಮಗುವಾದ ಪ್ರಹ್ಲಾದನಿಗೆ ಮತ್ತೆ ರಾಕ್ಷಸರು ಹುಟ್ಟಿದ್ರು ಹೀಗೆ ರಾತ್ರಿಯ ಹಿಂದೆ ಹಗಲು ಹಗಲಿನ ಹಿಂದೆ ರಾತ್ರಿ ಸತತವಾಗಿ ಹರಿಯುತ್ತಿರುತ್ತದೆ ನಮ್ಮ ದೇಹಕ್ಕೆ ನಾವು ಒಳ್ಳೆಯ ಆಹಾರ ಕೊಡಬೇಕು ತುಂಬ ಸುಂದರವಾಗಿ ನೋಡ್ಕೋಬೇಕು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರದು ಅನ್ನೋ ತಿಳ್ಕೊಬೇಕು ಈ ಆದಿಮಾನವ ತಿನ್ನುವುದನ್ನು ಕಲ್ತಿದ್ದೆ ಪ್ರಾಣಿ ಪಕ್ಷಿಗಳಿಂದ ಕ್ರಿಮಿಕೀಟಗಳಿಂದ ಅವನಿಗೆ ಯಾವ್ದು ತಿನ್ನಬೇಕು ಯಾವ್ದು ವಿಷಯ ಯಾವುದು ಅಮೃತ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ಅವನು ಕಂಡುಕೊಂಡ ಮೊದಲನೇ ಆಯುಧ ಅಂದರೆ ಯಾವ ತಿಂಡಿಯನ್ನ ಕಪ್ಪು ಇರಬೇಕು